ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ನಿಡಮಲೆ ಬಾಲಾಜಿ ಹಾಗೂ ಈ ಎಪಿಸೋಡ್ 3ಗೆ ಎಲ್ಲರಿಗೂ ವೆಲ್ಕಮ್. ಗಿಡಗಳೆಲ್ಲ ಬಂದಿದೆ, ಗಿಡಗಳೆಲ್ಲ ಡೆಲಿವರಿ ಮಾಡಿದ್ದಾರೆ. 2500 ಗಿಡಗಳಿಗೆ ನಾವು ಬುಕ್ ಮಾಡಿದ್ವಿ 4 ಎಕರೆಗೆ. ಇದು ನಾವು ನೆಡ್ತಿರೋ ಗಿಡ 10x6 ಆಗಿದ್ದರಿಂದ 1 ಎಕರೆಗೆ 780 ಗಿಡ ಹಿಡಿಸುತ್ತೆ. ಬಟ್ ಅದರಲ್ಲಿ ಪಕ್ಕ ನಾವು ಬೌಂಡ್ರಿಲಿ ಖಾಲಿ ಬಿಡಬೇಕಾಗುತ್ತೆ, ಆಮೇಲೆ ರೋಡ್ ಬರುತ್ತೆ, ಆಮೇಲೆ ಮರಗಳು ಸಿಕ್ಕುತ್ತೆ, ಅಲ್ಲೆಲ್ಲ ಗಿಡಗಳು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ರಫ್ಫಾಗಿ ಕ್ಯಾಲ್ಕುಲೇಟ್ ಮಾಡಿ ಒಂದು 2500 ಗಿಡ ಆರ್ಡ್ರ್ ಮಾಡಿದ್ದೀವಿ. ಅದು ಇವಾಗ ಡೆಲಿವರಿ ಆಗಿದೆ. ಇದು ಡಾರ್ಕ್ ವೆರೈಟಿಯ ಗಿಡ. ಇದು ನೋಡಲಿಕ್ಕೆ ಸ್ವಲ್ಪ ಎಲೆ ಸ್ವಲ್ಪ ಸಣ್ಣದಾಗಿರುತ್ತೆ, ಈ ರೀತಿ ಬರುತ್ತೆ. ಈಗ ಓಲ್ಡ್ ರೋಬಸ್ಟಾಕು C-6 ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಒಂದು ಆಲ್ಮೋಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಇದ್ರದ್ದು, ಈ ಥರ ಬರುತ್ತೆ. ಈಗ ಇಲ್ಲೊಂದು ಬೇರೆ ಒಂದು ವೆರೈಟಿ ಇದೆ, ಚಂದ್ರಗಿರಿ ಅಂತ. ಇದು ಇನ್ನೂ ಎಲೆ ಸ್ವಲ್ಪ ಸಣ್ಣದು ಇದ್ರದ್ದು. ಇದು ಅರಬಿಕ ತಳಿಯ ಒಂದು ವೆರೈಟಿ. ಇದು ಇದನ್ನು ಕೂಡ ಡಾರ್ಕ್ ಥರನೇ ಸಣ್ಣದಾಗಿ ಬೆಳೆಯುತ್ತೆ ಗಿಡ. ಹಾಗೂ ಈ ಅರಬಿಕ ವೆರೈಟೀಸ್ ಎಲ್ಲ ಬೇಗ ಇಳುವರಿ ಕೊಡುತ್ತೆ. ಅಂದರೆ ಈ ರೋಬಸ್ಟಕ್ಕಿಂತ 2 ಮಂತ್ಸ್ ಮುಂಚೆನೇ ಫ್ಲಾರಿಂಗ್ ಆಗುತ್ತೆ, 2 ಮಂತ್ಸ್ ಮುಂಚೆನೇ ಗಿಡ ನಮಗೆ ಹಣ್ಣು ಕೊಯ್ಲು ಮಾಡೋಕ್ಕೆ ಸಿಕ್ಕುತ್ತೆ ಅರಬಿಕ ವೆರೈಟೀಸ್. ಇದು ಬೇರೆ ಪೋರ್ಷನ್ಗೆ ಅಂತ ತರಿಸಿರೋದು. ಇದು ನಾನು ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ ಇದ್ರದ್ದು ನಾನು ಸಪ್ರೇಟಾಗಿ ತೋರಿಸ್ತೀನಿ. ಇವಾಗ ನಾವು ಪ್ಲ್ಯಾಂಟೇಷನ್ ಮಾಡೋಕ್ಕೆ ಹೋಗ್ತಿರೋದು ಗಿಡ ಡಾರ್ಕ್ ರೋಬಸ್ಟ. 2500 ಗಿಡಗಳು ಬಂದಿದೆ. ಇನ್ನೂ ಮೋಸ್ಟ್ಲಿ ನಮಗೆ ಬೇಕಾಗ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಆಲ್ರೆಡಿ ಒಂದು ರಫ್ ಕ್ಯಾಲ್ಕುಲೇಷನ್ ಪ್ರಕಾರ ನಾವು 1500 ಗಿಡಗಳದ್ದು ಕ್ಯಾಲ್ಕುಲೇಷನ್ ಆಲ್ರೆಡಿ ಸಿಕ್ಕಿದೆ ನಮಗೆ. ಇದು ಇನ್ನೂ ಅದ್ರ ಮೇಲೆ ಇನ್ನೂ ಸ್ವಲ್ಪ ಲೈನ್ ಹಾಕೋಕ್ಕೆ ಬಾಕಿ ಇದೆ. ಅದೆಲ್ಲ ಹಾಕಿದ ಮೇಲೆ ಎಕ್ಸಾಕ್ಟಾಗಿ ಕೌಂಟಿಂಗ್ ಗೊತ್ತಾಗುತ್ತೆ. ಜಾಸ್ತಿ ಬೇಕಿದ್ದರೆ ತರ್ಸ್ಕೋಬೇಕಾಗುತ್ತೆ. ಅಕಸ್ಮಾತ್ ಉಳಿದ್ರೆ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಪ್ಯಾಕೆಟ್ ಮಾಡಿಬಿಟ್ಟು, ಈಗ ಸಪ್ರೇಟ್ ಅದ್ರದ್ದು ಬಾಸ್ಕೆಟ್ ಇದೆ, ಒಂದು ಸಣ್ಣ ಬಾಸ್ಕೆಟ್ ಇದೆ, ಇದು ಈ 1 ವರ್ಷ ಗಿಡಗಳಿಗೆ ಸಫಿಷಿಯೆಂಟ್ ಆಗಿರುತ್ತೆ. ಬಟ್ ಇದನ್ನು ನಾವು ನೆಕ್ಸ್ಟ್ ವರ್ಷಕ್ಕೆ ಇಡಬೇಕು ಅಂದರೆ, ಅಂದರೆ ನೆಕ್ಸ್ಟ್ ವರ್ಷಕ್ಕೆ ನೆಡಬೇಕು ಅಂತ ಹೇಳಿದ್ರೆ ಇದನ್ನು ಬಾಸ್ಕೆಟ್ ಚೇಂಜ್ ಮಾಡಿ ಬಾಸ್ಕೆಟಲ್ಲಿ ಈ ಸ್ವಲ್ಪ ದಪ್ಪ ಬಾಸ್ಕೆಟ್ ಹಾಕಿ, ಅಂದರೆ ಅದರದ್ದು ಸಾಯಿಲ್ ಮಿಕ್ಸರ್ ಎಲ್ಲ ರೆಡಿ ಮಾಡಿಕೊಂಡು ದೊಡ್ಡ ಬಾಸ್ಕೆಟ್ಲಿ ಇದನ್ನೇ ಸೇಮ್ ಗಿಡ ನೆಟ್ಬಿಟ್ಟು ನಾವು ಗ್ರೀನ್ ಹೌಸಲ್ಲಿ ಇಡಬೇಕಾಗತ್ತೆ ನೆಕ್ಸ್ಟ್ ಇಯರಿಗೆ. ಅಂದರೆ ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ನಮಗೆ, ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ಇಲ್ಲ ಪ್ರೀ ಮಾನ್ಸೂನ್ ಟೈಮಲ್ಲಿ ನೆಡ್ಬೋದು. ಅಂದರೆ ಅದು ಆವಾಗ ಇನ್ನೂ 1 ಇಯರ್ ಓಲ್ಡ್ ಎಕ್ಸ್ಟ್ರಾ 2 ಇಯರ್ಸ್ ಆಗಿರುತ್ತೆ ಆ ಗಿಡಕ್ಕೆ. ನೆಕ್ಸ್ಟು 3 ಇಯರ್ಸಲ್ಲಿ ಅದು ಫ್ಲಾರಿಂಗ್ ಆಗಿಬಿಡುತ್ತೆ. ಇವಾಗ ಅಂತ ಹೇಳಿದ್ರೆ ಇವಾಗ ಇದು ಅರ್ಜೆಂಟ್ಗೆ ನಾವು ಫಸ್ಟ್ ಇಯರಿಂದ ನೆಟ್ಟರೆ ಅದು ಆಲ್ರೆಡಿ ಅಲ್ಲೇ ಡೈರೆಕ್ಟಾಗಿ ಮಣ್ಣಲ್ಲೇ ಬೇರ್ ತೊಗೊಂಡು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇನ್ನೂ ಸ್ವಲ್ಪ ಬೇಗ ಬೇಕು ನಮಗೆ, ಇನ್ನೂ ಬೇಗ ಡೆಲಿವರಿ ಬೇಕು ಅಂತಂದರೆ ಸೆಕೆಂಡ್ ಇಯರ್ ಗಿಡನೂ ನೆಡ್ಬೋದು. ಅದನ್ನು ಈಗ ಉಳಿದ್ರೆ ಈ ಗಿಡನ ನಾವು ಆ ಥರ ಮಾಡಿಟ್ಕೊಂಡ್ರೆ ನಮಗೆ ಸೆಕೆಂಡ್ ಇಯರಿಗೆ ನೆಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಈಗ ತುಂಬ ಜಾಗದಲ್ಲಿ ಈಗ ನಾವು ಅಲ್ಲಿ ಗಿಡ ನೆಡಬೇಕಾಗಿದ್ದ ಜಾಗದಲ್ಲಿ ನಮಗೆ ಕಾಡು ಸಿಕ್ಕಿರ್ಬೋದು, ಇಲ್ಲ ಈ ಮರ ಸಿಕ್ಕಿರ್ಬೋದು, ಇಲ್ಲ ಸ್ವಲ್ಪ ಕಲ್ಲು ಸಿಕ್ಕಿರ್ಬೋದು. ಈಗ ಅರ್ಜೆಂಟಿಗೆ ಗಿಡ ನೆಡೋಕ್ಕಾಗದೆ ಇರೋ ಟೈಮಲ್ಲಿ ನಾವು ಅಲ್ಲಿ ಬಿಟ್ಬಿಟ್ಟು ಆ ಜಾಗ ಬಿಟ್ಬಿಟ್ಟು ನೆಕ್ಸ್ಟ್ ಸೀಸನಿಗೆ ನೆಡ್ಕೊಳ್ಳೋಕ್ಕೆ ನಾವು ಅದನ್ನ ಪ್ಲ್ಯಾನ್ ಮಾಡ್ಕೋಬೋದು. ಇನ್ನು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಕೆಲಸ, ನಾವು ತೋಟಕ್ಕೆ ಹೋಗೋಣ, ಬನ್ನಿ. ಇನ್ನು ವೀಡಿಯೋಸಲ್ಲಿ ಅಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಹಾಗೆ ಇಲ್ಲಿ ಇವಾಗ ಮೇಕವರೆಲ್ಲ ಆಯಿತು, ಅಂದರೆ ಗಿಡ ಎಲ್ಲೆಲ್ಲಿ ನೆಡಬೇಕು ಅಂತ ಇರುವ ಮಾರ್ಕಿಂಗು ಫುಲ್ ತೋಟಕ್ಕೆ ಆಲ್ಮೋಸ್ಟ್ 4 ಎಕರ್ಸ್ಗೆ ಆಗಿದೆ. ರೋಡಲ್ಲಿ 2 ಲೈನ್ ಬಿಟ್ಟಿದ್ದೀವಿ, ಬಾರ್ಡ್ರಲ್ಲಿ 1 ಲೈನ್ ಬಿಟ್ಟಿದ್ದೀವಿ. ಕೌಂಟ್ ನಮಗೆ ಆಲ್ಮೋಸ್ಟು 2000 ಹತ್ರ ಬಂದಿದೆ ರಫ್ ಕೌಂಟು. ಇನ್ನು ಗಿಡ ನೆಡಬೇಕಾದ್ರೆ ಎಕ್ಸಾಕ್ಟ್ ಕೌಂಟ್ ಗೊತ್ತಾಗುತ್ತೆ ಗಿಡ ನೆಟ್ಟಾದಮೇಲೆ. ಈಗ ನಮಗೆ ಫುಲ್ಲಾಗಿ ಮೇಕವರು ರೆಡಿ ಆಗಿದೆ ಎಲ್ಲೆಲ್ಲಿ ಗಿಡ ನೆಡಬೇಕು ಅಂತ. ಈಗ ಈ ಥರ ಇಲ್ಲಿ ನೋಡಿ ಕೋಲ್ಗಳು ಕಾಣಿಸುತ್ತಲ್ಲ, ಈ ಜಾಗದಲ್ಲಿ ನಾವು ಗಿಡ ನೆಡ್ಕೊಂಡು ಅಂದರೆ ಗುಂಡಿ ತಕ್ಕೊಂಡು ಹೋಗಬೇಕು ಫಸ್ಟು. ನಾವು ಇವಾಗ ಆ್ಯಕ್ಚುಲಿ ಗುಂಡಿ ತೆಗಿತಿರೋದು ಮ್ಯಾನ್ಯಲಿ ಗುಂಡಿ ತೆಗಿತಿರೋದಲ್ಲ, ಅರ್ಥ ಆಗೋರು ಯೂಸ್ ಮಾಡ್ತಿದ್ದೀವಿ. ಅಂದರೆ ಮಿಷಿನಲ್ಲಿ ಗುಂಡಿ ತೆಗೆಯೋದು, ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅರ್ಥ ಆಗೋರ್ ಅಂತ. ಇದು ಇದು ಈಗ ನಾವು ಮ್ಯಾನ್ಯಲಿ ಗುಂಡಿ ತೆಗಿಲಿಕ್ಕಿಂತ ಸ್ಪೀಡಾಗಿ ಇದರಲ್ಲಿ ಗುಂಡಿ ಮಾಡ್ಬೋದು. ಅಂದರೆ ಆಲ್ಮೋಸ್ಟ್ ಕೌಂಟು 250 ಗುಂಡಿ ಪರ್ ಅವರ್, ಸ್ಕಿಲ್ಡಾಗಿ ಲೇಬರ್ಸ್ ಇದ್ದರೆ ತೆಗಿಬೋದು ನಾವು. ಹಾಗಾಗಿ ನಾವು ಇದನ್ನ ಚೂಸ್ ಮಾಡಿರೋದು. ಆಮೇಲೆ ಇದು ಎಲ್ಲ ಕಡೆ ಗುಂಡಿ ತೆಗಿಯೋಕ್ಕಾಗಲ್ಲ, ಇಲ್ಲಿ ತೋಟ ಇಂಥ ಜಾಗದಲ್ಲಿ ಕಲ್ಲುಗಳಿರ್ತವೆ, ಬೇರುಗಳಿರ್ತವೆ, ಆ ಜಾಗದಲ್ಲೆಲ್ಲ ನಾವು ಮ್ಯಾನ್ಯಲ್ ಲೇಬರ್ ಒಬ್ಬರು ಹಿಂದ್ಗಡೆಯಿಂದ ಬರ್ತಾರೆ, ಇದು ಮಿಷಿನ್ ಮುಂದ್ಗಡೆಯಿಂದ ಹೋಗ್ತಿದ್ದಂಗೆ. ಇದು ನಮಗೆ ಈಗ ಆಲ್ಮೋಸ್ಟು ಪ್ಲ್ಯಾನ್ ಪ್ರಕಾರ 2 ಡೇಸಲ್ಲಿ ಫುಲ್ ಆಲ್ಮೋಸ್ಟ್ 2000 ಗುಂಡಿಗಳು ತೆಗ್ದಾಗಬೇಕು ಅದೇ ಥರ. ಹಾಗೆ ಬನ್ನಿ, ನಾವೀಗ ಆಪ್ರೇಟ್ ಮಾಡೋದು ಯಾವ ಥರ ಇದನ್ನ
ಗುಂಡಿ ಮಾಡೋದು ಯಾವ ಥರ ಅಂತ ನಾನೀಗ ತೋರಿಸ್ತೀನಿ. ಈ ಅರ್ಥವಾಗರು 68 cc ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿದೆ. ಇದು ನಾರ್ಮಲ್ ಬ್ರಷ್ ಕಟ್ಟರ್ಗಿಂತ ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಕನ್ಸಂಪ್ಷನ್ ಇದೆ, ಆದ್ದರಿಂದ ಇದರಲ್ಲಿ 2 liter ಪೆಟ್ರೋಲ್ ಟ್ಯಾಂಕ್ ಇದೆ. ನೋಡಿದ್ರೆ ಫ್ರೆಂಡ್ಸ್, ವಿತಿನ್ 3 seconds, 5 seconds ಅಂತಲೇ ಹೇಳ್ಬೋದು, 5 secondಲ್ಲಿ ಒಂದು ಗುಂಡಿ ಆಗುತ್ತೆ. ಅದ್ರ ಮೇಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟು ಸ್ಪೀಡಾಗಿ ಗುಂಡಿ ತೆಗಿಬೋದು ಅಂತ. ಆಳನೂ ನೋಡಿ, ಸ್ವಲ್ಪ ಚೆನ್ನಾಗೇ ಬರುತ್ತೆ. ಈಗ 1.5 feet ಆಳ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು ಇದರಲ್ಲಿ. ಆಮೇಲೆ ಕರೆಕ್ಟಾಗಿ ಸ್ಪೇಸು, ಅಗಲವೂ ಕೂಡ ಕೆಳಗಡೆಯಿಂದ ಮೇಲ್ವರೆಗೂ ಒಂದೇ ಅಳತೆಯಲ್ಲಿ ಡಿಗ್ ಆಗುತ್ತೆ. ಆಮೇಲೆ ಕೆಲವು ಜಾಗದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಬೇರ್ ಸಿಕ್ಕಿದಾಗ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದು ಬಿಟ್ಟರೆ ಇದು ನಾರ್ಮಲಿ ಒಂದು ಗುಂಡಿಗೆ ಮ್ಯಾಕ್ಸಿಮಮ್ 5 seconds ಸಾಕಾಗುತ್ತೆ. ಹಾಗೆ ಈಗ ನಾನೀಗ ಇವ್ರಿಗೆ ಕೊಟ್ಟೆ ಪರ್ಸನ್ ಅಂತ. ಈಗ ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇದು ತುಂಬ ಸ್ಪೀಡಾಗಿ ನಾವು ತೆಗಿಬೋದು. ಇದಕ್ಕೆ ಇದು ಆಲ್ಮೋಸ್ಟ್ ಪರ್ ಮಿನಿಟ್ಟು 5 to 6 ಗುಂಡುಗಳು ಇದರಿಂದ ತೆಗಿಬೋದಾಗಿದೆ. ನೋಡಿ ಇದು ಸ್ಪೀಡಾಗಿ, ಕೆಲವು ಜಾಗದಲ್ಲಿ ಆಗೋದಿಲ್ಲ, ಕೆಲವು ಜಾಗದಲ್ಲಿ ಸ್ವಲ್ಪ ಅದಕ್ಕೆ ಕಷ್ಟ ಆಗುತ್ತೆ, ಆ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಮ್ಯಾನ್ಯಲಿ ಬಂದು ಗುಂಡಿ ತೆಗಿಬೇಕಾಗುತ್ತೆ. ಅಲ್ಲಿವರೆಗೂ ಇದು ತುಂಬ ಸ್ಪೀಡಾಗಿ ತೆಗಿತಾ ಇದ್ದೀವಿ. ಇವಾಗ ನಾವು ಆಲ್ಮೋಸ್ಟು ನಿನ್ನೆ ಮಧ್ಯಾಹ್ನ ಮೇಲೆಯಿಂದ ತೆಗಿತಾ ಇದ್ದೀವಿ, ಅಂದರೆ ನಿನ್ನೆ ಮಧ್ಯಾಹ್ನ ಒಂದು 2 hours ಕೆಲಸ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ 10 o'clock ಇವಾಗ 12 o'clock ಆಗಿದೆ, 2 hours ತೆಗ್ದಿದ್ದೀವಿ. ನಾವು ಆಲ್ಮೋಸ್ಟು 1500 ಗುಂಡಿಗಳು ತೆಗ್ದಾಗಿದೆ ಆಲ್ಮೋಸ್ಟ್. ನೆಕ್ಸ್ಟು ಇನ್ಕ್ಲೂಡಿಂಗು ಮ್ಯಾನ್ಯುವಲ್ ಗುಂಡಿಗಳು ಅಷ್ಟು, ಇದರ ಇನ್ಕ್ಲೂಡಿಂಗ್ ತೆಗ್ದಿದ್ದೀವಿ ನಾವು. ನಾವು ಇದರಿಂದ ತುಂಬ ಸ್ಪೀಡಾಗಿ ನಾವು ಗುಂಡಿ ತೆಗಿಬೋದಾಗಿದೆ. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಈಗ ನಾವು ಮ್ಯಾನ್ಯುವಲ್ ಲೇಬರಲ್ಲಿ ತೆಗೆಯೋದಾದರೆ ಮ್ಯಾಕ್ಸಿಮಮ್ ಅಂದರೂ ಕೂಡ ಒಂದಿನಕ್ಕೆ 100 ಗುಂಡಿಗಳು ತೆಗಿಬೋದು. ಇದೀಗ ಗುಂಡಿ ಆಗಿ ಅದರಲ್ಲಿ ಸ್ವಲ್ಪ ಮಣ್ಣು ಉಳ್ಕೊಳ್ಳುತ್ತೆ ಈ ಥರ. ಈಗ ಇದಕ್ಕೆ ಏನಂತಂದರೆ ಈಗ ಗೊಬ್ಬರ ಹಾಕ್ಬಿಟ್ಟು ನೋಡಿ, ಆಲ್ರೆಡಿ ಇದರಲ್ಲಿ ಲೂಸ್ ಮಣ್ಣು ಆಲ್ರೆಡಿ ಇದರಲ್ಲಿ ಇರುತ್ತೆ. ಟೋಟಲ್ ಇದು 1.5 feet ಆಳ ಇದೆ, ಬಟ್ ಇಲ್ಲಿ ನಾವು ಕಾಣಿಸ್ಬೇಕಂದ್ರೆ ಇದು ಆಲ್ರೆಡಿ 1 foot ಇದೆ ಇದರಲ್ಲಿ. ಇದಕ್ಕೆ ನಾವು ಈಗ ಏನು ಮಾಡ್ತೀವಿ ಅಂದರೆ ಕಂಪೋಸ್ಟ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಗಿಡ ಮಣ್ಣು ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಗಿಡ ನೆಡೋದೆ. ಹಾಗಾಗಿ ಇದು ತುಂಬ ಸ್ಪೇಸ್ ಫಾಸ್ಟಾಗಿ ಆಗಿದೆ ಕೆಲಸ. ಈಗ ನಾವು ಅದೇ ನಾನು ಆವಾಗಲೇ ಹೇಳ್ತಿದ್ದಂಗೆ ಮ್ಯಾನ್ಯುವಲಿ ಲೇಬರ್ ಇಟ್ಕೊಂಡು ಮಾಡೋದಾದರೆ ನಮಗೆ ಇದು ಮ್ಯಾಕ್ಸಿಮಮ್ ಒಬ್ಬ ಲೇಬರು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೂ 100 ಗುಂಡಿ ತೆಗಿಬಲ್ಲ. 100 ತೆಗೆದ್ರೂ ಕೂಡ ಒಂದು 5 ಲೇಬರ್ ಇದ್ದರೆ 500 ಗುಂಡಿ ಆಯಿತು. ಬಟ್ ಈ ಮಿಷಿನಲ್ಲಿ ತೆಗಿತಾ ಹೋದರೆ ನಮಗೆ ಆಲ್ಮೋಸ್ಟು 600-700 ಗುಂಡಿಗಳು ಪರ್ ಡೇ, ಅಂದರೆ ಅವ್ರು 8 hoursಲ್ಲಿ ಮಾಡೋದು. ಮೋರ್ ದೆನ್ 1500 ಇಲ್ಲ 2000 ಗುಂಡಿ ತೆಗೆಯುವಂಥ ಎಲ್ಲಾದರೂ ವರ್ಕ್ ಇದ್ದರೆ ಈ ಮಿಷಿನಿಂದ ತೆಗೆಯೋದೇ ತುಂಬ ನಮಗೆ ಚೀಪರ್ ಅನಿಸುತ್ತೆ, ಹಾಗೂ ಟೈಮು ಕಮ್ಮಿ ಸಾಕಾಗುತ್ತೆ. ಇವಾಗ ಆಲ್ಮೋಸ್ಟ್ ಈಗ ಒಂದು ಗುಂಡಿ ಲೆಕ್ಕದಲ್ಲಿ ನಾವು ತೆಗೆದಾದರೂ ಕೂಡ ಮಿನಿಮಮ್ ಅಂತಂದ್ರೂ ಒಂದು 10 rupees ಒಂದು ಗುಂಡಿ ಮಾಡಲಿಕ್ಕೆ, ಮ್ಯಾನ್ಯುವಲ್ ಲೇಬರ್ ಒಂದು ಗುಂಡಿ ಮಾಡೋಕ್ಕೆ 10 rupees ಇಟ್ಕೊಂಡ್ರೂ ಕೂಡ 1000 ಗುಂಡಿ ಮಾಡಲಿಕ್ಕೆ 10,000 rupees ಆಯಿತು. ಅದೇ ಥರ 2000 ಮಾಡೋಕ್ಕೆ 20,000 ಆಯಿತು. ಬಟ್ ಈ ಮಿಷಿನ್ಗೆ ನಾವು ಆಲ್ಮೋಸ್ಟ್ 17,000 rupees ಇನ್ವೆಸ್ಟ್ ಮಾಡಿದ್ದೀವಿ. 17,000 rupeesಲ್ಲಿ ಈಗ ನಮಗೆ ಎಲ್ಲ ಮಿಷಿನು ಎಲ್ಲ ಗುಂಡಿ ತೆಗ್ದೋಗುತ್ತೆ. ಸೊ ಈಗ ನಾವು ನೋಡಿ, ಈಗ ಮ್ಯಾನ್ಯುವಲಿ ಲೇಬರ್ ಮಾಡಿದ್ರೆ 20,000 rupees ಬೇಕಿತ್ತು, ಈಗ ಮಿಷಿನಲ್ಲಿ ತೆಗೆಯೋದಾದರೆ 17,000 rupees ಮಿಷಿನ್ ಕಾಸ್ಟು. ಇದು ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಕುಡಿಯುತ್ತೆ ಈ ಮಿಷಿನು, ಅಂದರೆ ಇದು 68 cc ಮಿಷಿನ್ ಆಗಿದೆ. ಅಂತೂ ಇದು ತುಂಬ ಪ್ರೆಷರ್ ಬೇಕು ಈ ಗುಂಡಿ ಮಾಡೋದಕ್ಕೆ. ನಮ್ಮ ನಾರ್ಮಲ್ಲು ಈ ಗ್ರಾಸ್ ಕಟ್ರ್ ಮಿಷಿನ್ ಥರ ಅಲ್ಲ, ಇದು ಸ್ವಲ್ಪ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಅದೇ ಥರ ಗುಂಡಿನೂ ಆಗುತ್ತೆ. ಆಲ್ಮೋಸ್ಟು 100-150 ಗುಂಡಿಗಳು ಪರ್ ಲೀಟ್ರ್ ಆ ಅಂದಾಜಿಯಲ್ಲಿ ಇದು ತೆಗಿಬೋದಾಗಿದೆ ಇದರಲ್ಲಿ.
ಅಂದ್ರೂ ಕೂಡ ಈಗ ಒಂದು 1000 ಗುಂಡಿ ಮಾಡಲಿಕ್ಕೆ ನಮಗೊಂದು ಹತ್ರ 5-8 liters ಪೆಟ್ರೋಲ್ ಇದಕ್ಕೆ ಬೇಕಾಗ್ಬೋದು. ಅಲ್ಲೇ ನಾವು ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 1000 rupees ಪೆಟ್ರೋಲ್ಗೆ, ಅಂದರೆ 17,000 rupees ಪ್ಲಸ್ 1000 rupees 18,000 rupees ಆಯಿತು. ಲೇಬರ್ ಒಂದು 2 days ಮಾಡ್ಕೊಳ್ಳೋಣ, ಯೂಸ್ ಮಾಡೋಣ ಅಂದ್ಕೊಂಡ್ರು ಕೂಡ ಅಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಆ ಮಿಷಿನ್ ಕಾಸ್ಟಿಗೂ, ನಾವು ಮಿಷಿನ್ ಕಾಸ್ಟ್ ಇನ್ವೆಸ್ಟ್ ಮಾಡಿದ್ದಕ್ಕೂ ಗುಂಡಿ ಮಾಡಿದ ಕಾಸ್ಟ್ ಅಲ್ಲೇ ಬಂದ್ಬಿಡ್ತು. ಆಮೇಲೆ ನಾವು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಇದೇ ಮಿಷಿನ್ ನಮಗೆ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ಈ ಥರ ನಾವು ಚೂಸ್ ಮಾಡಿಕೊಂಡು ನಾವು ಇದು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ವಿ. ನಾವು ಈ ಥರ ಈಗ ನೆಕ್ಸ್ಟು ಈಗ ನಿಮ್ಮದು ಕೂಡ ಈ ಥರ ತೋಟ ಎಲ್ಲ ಮಾಡೋ ಪ್ಲ್ಯಾನಿಂಗಲ್ಲಿದ್ದರೆ ಮಿಷಿನ್ಸ್ ಯೂಸ್ ಮಾಡೋದು ತುಂಬ ಉಪಯುಕ್ತ. ಅದು ಈಗ ಮ್ಯಾನ್ಯಲಿ ಗುಂಡಿ ತೆಗೆಯೋಕ್ಕೂ ಮಿಷಿನಲ್ಲಿ ತೆಗೆಯುವಂಥದ್ದೇ ಸ್ವಲ್ಪ ಚೀಪರ್ ಆಗುತ್ತೆ, ಪ್ಲಸ್ ಪರ್ಫೆಕ್ಷನ್ ಜಾಸ್ತಿ ಇರುತ್ತೆ. ನಿಮಗೆ ಗುಂಡಿ ಎಕ್ಸಾಕ್ಟಾಗಿ ಏನು ಅದರದ್ದು ಬಿಟ್ ಸೈಜ್ ಏನಿದೆ ಅದೇ ಸೈಜಲ್ಲಿ ಕೆಳಗಡೆವರೆಗೆ ಹೋಗುತ್ತೆ, ಅಷ್ಟೇ ಅಗಲ ಆಗುತ್ತೆ. ಕೆಲವು ಜಾಗ ಮಿಸ್ ಆಗ್ಬೋದು, ಆ ಜಾಗದಲ್ಲಿ ಮ್ಯಾನ್ಯಲ್ ಅಂದ್ರೆ ಕಲ್ಲಿರ್ಬೋದು ಇಲ್ಲ ಏನಾದರೂ ಬೇರ್ಗಳು ಸಿಗ್ಬೋದು, ಆ ಜಾಗದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆ ಜಾಗದಲ್ಲಿ ಸ್ಟಾಪ್ ಮಾಡಿ ಮ್ಯಾನ್ಯಲ್ ಲೇಬರ್ ಹಿಂದ್ಗಡೆಯಿಂದ ತೆಗಿತಾ ಹೋಗ್ತಾರೆ. ಗೊಬ್ಬರನೂ ಬಂತು, ಈಗ ಗೊಬ್ಬರ ನಾನು ಹೇಳಿದ್ನಲ್ಲ ಹಿಂದೆ ಒಳಗಡೆ ನಾವು ಗೊಬ್ಬರ ಹಾಕಬೇಕು ಅಂತ. ಇದು ಈ ಸಗಣಿ ಗೊಬ್ಬರ, ಇದು ಫುಲ್ಲಾಗಿ ಡಿಕಂಪೋಸ್ ಆಗಿರೋ ಗೊಬ್ಬರ, ಮಿನಿಮಮ್ 6 months ಓಲ್ಡ್ ಆಗಿರಬೇಕು. ಆದರೆ ಆವಾಗಲೇ ಇದ್ರದ್ದು ನೈಟ್ರೋಜನ್ ಲೆವೆಲೆಲ್ಲ ಕಮ್ಮಿ ಆಗಿ ಕಾಂಪೋಸ್ಟ್ ಆಗಿ ಇದು ಬದಲಾಗಿರುತ್ತೆ. ಇಂಥ ಗೊಬ್ಬರನೇ ನಾವು ಈ ಗುಂಡಿಗೆ ಹಾಕೋಕ್ಕೆ ಯೂಸ್ ಮಾಡೋದು. ನೋಡಿ ಈಗ ಗುಂಡಿ ಹೆಂಗೆ ಕಾಣಿಸ್ತಿದೆ ನೋಡಿ, ಲೈನಾಗಿ ನೋಡಿ ಗುಂಡಿಗಳು ಹಾಕ್ತಾಯಿರೋ ಆಗಿರೋದು ಹೆಂಗೆ ಕಾಣಿಸ್ತಿದೆ. ಇದು ನೋಡಿ, ಇದು 6 feet ಒಂದೊಂದು ಗುಂಡಿ ಆಗಿದೆ. ನೆಕ್ಸ್ಟು ಇಲ್ಲಿ 10 feet ಇನ್ನೊಂದು ಗುಂಡಿ, ಈ ಥರ ಮುಂದೆ ಹೋಗ್ತಾ ಇದೆ. ಈಗ ನಮ್ಮದು ಆಲ್ಮೋಸ್ಟು ನಾವು ಪ್ಲ್ಯಾನ್ ಪ್ರಕಾರನೇ ನಿನ್ನೆ ಮಧ್ಯಾಹ್ನ ಮೇಲೆ ಹಾಗೂ ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಾವು 3/4 ತೋಟ ಕಂಪ್ಲೀಟ್ ಮಾಡಿದ್ದೀವಿ. ಗುಂಡಿ ಅಂದರೆ ನಮ್ಮದು ಒಂದು ಆಲ್ಮೋಸ್ಟು 1400-2500 ಪ್ಲಸ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೇನು ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಮೇಲೆ ಇನ್ನು ನಾವು ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಡ್ತೀವಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸೇ ಇದಕ್ಕೆ ಗೊಬ್ಬರ ತುಂಬೋದು. ಇದಕ್ಕೆ ನಾವು ಈಗ ನಮ್ಮದು ಸಣ್ಣ ಗಿಡ ಆಗಿದ್ದರಿಂದ ಇದು ಜಾಸ್ತಿ ಅಗಲ ಬರೋದಿಲ್ಲ, ಹಾಗೆ ಸಣ್ಣ ನಾರ್ಮಲ್ ಆಲ್ಮೋಸ್ಟ್ ಕಂಪೇರ್ ಟು ಚಂದ್ರಗಿರಿನೇ ಸಣ್ಣದಾಗಿರುತ್ತೆ ಗಿಡ. ಹಾಗಾಗಿ ನಾವು ಗೊಬ್ಬರನೂ ಅದಕ್ಕೆ ಜಾಸ್ತಿ ಬೇಕಾಗಿರಲ್ಲ, ಗುಂಡಿನೂ ನಾವು ಜಾಸ್ತಿ ಅಗಲ ತೆಗೆದಿಲ್ಲ. ಇದು ನಾವು 8 inches ಬಿಟ್ಟು ಹಾಕಿರೋದು, 10 inches ಅಗಲ ಗುಂಡಿ ಆಗಿದೆ, 10 inches ಅಗಲ ಗುಂಡಿ ಆಗಿದೆ, 1.5 feet ಆಳ ಆಗಿದೆ. ಈ 1.5 feet ಆಲ್ಮೋಸ್ಟ್ ಒಂದು 3-4 inches ಸಾಫ್ಟ್ ಮಣ್ಣು, ಆಲ್ಮೋಸ್ಟ್ ಈ ಸಾಫ್ಟ್ ಮಣ್ಣು ಹಾಗೆ ಇರುತ್ತೆ. ಇದ್ರ ಮೇಲೆ ಗೊಬ್ಬರ ಹಾಕ್ಕೊಂಡು ಹೋಗೋದು. ಇದು ನಾನೀಗ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬರುತ್ತೆ ಅಂತಂದರೆ ಗಿಡ ನೆಡೋದು ಯಾವ ರೀತಿ. ನಂದೊಂದು ಆಲ್ಮೋಸ್ಟ್ ಹಳೆ ಒಂದು ವೀಡಿಯೋ ಇತ್ತು, ಐ ಲಿಂಕಲ್ಲಿ ನೋಡಿ ಆ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಈ ವೀಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಹೇಗೆ ಗಿಡ ನೆಡೋದು ಅಂತ. ನಾನೊಂದು 2 years ಬ್ಯಾಕೇ ಒಂದು ಗಿಡ ವೀಡಿಯೋ ಮಾಡಿದ್ದೆ. ಆ ವೀಡಿಯೋ ನಮ್ಮದು ಆ್ಯಕ್ಚುಲಿ ಅದು ನಮ್ಮದು ಡಾರ್ಕ್ ಗಿಡದ ಟ್ರಯಲ್ ಆಗಿತ್ತು. ನಾವು ಇಲ್ಲಿ 2 years ಮುಂಚೆನೇ ಒಂದು 200 ಗಿಡ ಅಷ್ಟು ಡಾರ್ಫನ್ನು ನಾವು ನೆಟ್ಟು ಸಕ್ಸಸ್ ಆಗಿದ್ದೀವಿ. ಹಾಗೂ ನಮ್ಮ ಸ್ನೇಹಿತರು ನಮ್ಮ ಈ ಪಕ್ಕದ ಊರಲ್ಲೆಲ್ಲ ನಾವು ಆಲ್ಮೋಸ್ಟ್ ನಾವು ನೋಡ್ಕೊಬಂದು ಈ ಗಿಡನ ನಾವು ಈಗ ಚೂಸ್ ಮಾಡಿರೋದು. ಇಲ್ಲ ನನಗೆ ಎಲ್ಲರೂ ಆಲ್ರೆಡಿ ನಿಮಗೆ ಪ್ರೊಡಕ್ಷನ್ಲಿರೋ ಡಾರ್ಕ್ ತೋಟಗಳು ಬೇಕು ಅಂತ ಹೇಳಿ ನೋಡಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ. ನಮ್ಮ ಫ್ರೆಂಡ್ಗೆ ಆಲ್ಮೋಸ್ಟ್ ಪ್ರೊಡಕ್ಷನ್ ಇರೋ ತೋಟ ಇದೆ, ನಿಮಗೆ ಆಲ್ಮೋಸ್ಟ್ 6 years ಓಲ್ಡ್ ತೋಟ, ಮ್ಯಾಕ್ಸಿಮಮ್ ಈಲ್ಡ್ ಬರ್ತಾಯಿರುತ್ತೆ ಅಂತ ತೋಟ ಆಲ್ರೆಡಿ ಇದೆ. ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸಿ, ಇಲ್ಲ ನಾವು ಕರ್ಕೊಂಡು ಹೋಗಿ ನಾನು ನೋಡೋಣ ಗಿಡ ಹೇಗಿದೆ ಅಂತ. ಅದೇ ರೀತಿ ಇದಕ್ಕೆ ನಾನು ಹೇಳ್ದಂಗೆ ಇದಕ್ಕೆ ಜಾಸ್ತಿ ಅಗಲ ಮಾಡಿಲ್ಲ. ಇಲ್ಲಿ ನೋಡಿ, ಇದು ಮ್ಯಾನ್ಯಲಿ ತೆಗೆದಿರೋ ಗುಂಡಿ, ಎಲ್ಲಿ ಎಲ್ಲಿ ಗುಂಡಿ ತೆಗೆಯೋಕ್ಕಾಗಿಲ್ಲ ಅಂಥ ಜಾಗದಲ್ಲಿ ಇವರು ಕೊಟ್ಟಲ್ಲಿ ಗುದ್ದಲಿಯಲ್ಲಿ ಈ ಆರ್ಗರಲ್ಲಿ ಅರ್ಥ ಆರ್ಗರಲ್ಲಿ ಎಲ್ಲೆಲ್ಲಿ ತೆಗೆಯೋಕ್ಕಾಗಿಲ್ಲ ಅಲ್ಲಿ ಗುದ್ದಲಿಯಲ್ಲಿ ತೆಗೆದಿರೋ ಗುಂಡಿ ಇದು ಈ ಥರ. ಇದು ನೋಡಿ, ಈಗ ನೀವು ಕಂಪೇರ್ ಮಾಡಿ ಈ ಗುಂಡಿಗೂ ಗುದ್ದಲಿಲಿ ತೆಗೆದಿರೋ ಗುಂಡಿಗೂ ಅರ್ಥ ಆಗಿರೋಲ್ಲಿ ತೆಗೆದಿರೋ ಗುಂಡಿ ಹೇಗಿದೆ ನೋಡಿ. ಎಷ್ಟು ಆಳ ಇದೆ, ಎಷ್ಟು ಆಳ ಇದೆ, ಎಷ್ಟು ಪರ್ಫೆಕ್ಷನ್ ಇದೆ, ಅಡಿವರೆಗೂ ಸೇಮ್ ಆಗಲೇ ಇರುತ್ತೆ. ಅದೇ ನೋಡಿ, ಗುಂಡಿಲಿ ಮ್ಯಾನ್ಯಲಿ ತೆಗೆದಿರೋದು ಹೇಗೆ ಬರುತ್ತೆ. ಇದೇ ನಾನು ಹೇಳೋದು, ಮಿಷಿನಲ್ಲಿ ಯೂಸ್ ಮಾಡೋದು ಪರ್ಫೆಕ್ಷನ್ ಇರುತ್ತೆ, ಬಟ್
ಎಲ್ಲ ಜಾಗದಲ್ಲಿ ಆಗೋದಿಲ್ಲ, ಅಂಥ ಜಾಗದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಆಗಿಲ್ಲ, ಮ್ಯಾನ್ಯಲಿ ಸ್ವಲ್ಪ ಮಾಡಿದ್ದಾರೆ. ಇದು ನೋಡಿ, ಮತ್ತೆ ಅರ್ಥೋಗರ್ ಗುಂಡಿ ಇದು. ಈ ಥರ ಅರ್ಥೋಗರಲ್ಲಿ ತೆಗೆದ್ರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಗುಂಡಿಗಳು ಬರುತ್ತೆ. ನಾವು ಜಾಸ್ತಿ ಅಗಲನೂ ತೆಗೆದಿಲ್ಲ, ಆಳನೂ ತೆಗೆದಿಲ್ಲ. ಇದು ಯಾಕೆಂತಂದರೆ ನಮ್ಮ ಸಣ್ಣ ಗಿಡ ಆಗಿದ್ದರಿಂದ ನಾವು ಕಮ್ಮಿ ಗೊಬ್ಬರ ಸಾಕು, ಕಮ್ಮಿ ಮಣ್ಣೆ ಸಾಕು. ಹಾಗಾಗಿ ನಾವು ಒಂದು ಅಂದಾಜು ಒಂದು 1 ಕೆಜಿ ಇಲ್ಲ 1¾ ಕೆಜಿ ಅಷ್ಟು ಗೊಬ್ಬರ ಹಾಕಿಬಿಟ್ಟು, ಗೊಬ್ಬರಕ್ಕಿಂತ ಮುಂಚೆ ನಾನದು ಹೀಗೆ ಹೇಳಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಗಿಡ ನೆಡುವಂಥ ಪ್ರೊಸೆಸ್ಸು ನಾನು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇದರಲ್ಲಿ ಈ ವಿಡಿಯೋದಲ್ಲಿ ಏನಾದರೂ ನನಗೆ ಹೇಳಬೇಕು ಅಂತಂದರೆ, ಇಲ್ಲ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಫುಲ್ಲಾಗಿ ಸ್ಕ್ರ್ಯಾಚಿಂದ ನಿಮ್ಮ ತೋಟನೂ ನೀವು ಮಾಡಬೇಕು, ನಿಮ್ಮ ಸ್ಕ್ರ್ಯಾಚಿಂದ ನಿಮ್ಮ ತೋಟನೂ ನೀವು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆದಷ್ಟು ನಾನು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ. ನೀವಾಗೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಇದುವರೆಗೂ ಏನೂ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಟಮ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಬಾಯ್.